ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನ ನೋಡೋಣ. ಮೊದಲಿಗೆ ಜ್ಞಾನೇಶ್ ಅವರು ಮೈಸೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 9/9/1975, ಸಮಯ 2:45 ಬೆಳಗ್ಗೆ. ಅವರ ಪ್ರಶ್ನೆ, ಬಹಳ ಕಷ್ಟಗಳಿದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಜ್ಞಾನೇಶ್ ಅವರ ಪ್ರಶ್ನೆ, ಬಹಳಷ್ಟು ಕಷ್ಟ ಇದೆ, ಇದರಿಂದ ದಾಟೋದು ಹೇಗೆ ಅಂತ ಪಾಪ ಅವರ ಪ್ರಶ್ನೆ ಅಲ್ವಾ. ಜಾತಕ ನೋಡೋಣ. ನೋಡಿ, ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಯಾವ ದಶೆ ನಡೀತಾ ಇದೆ ಅಂದರೆ, ಶನೈಶ್ಚರನ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ನೋಡಿ, ಈ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿದ್ದಾನೆ. ಇದು ಸ್ವಲ್ಪ ಕಠಿಣ ಸವಾಲುಗಳನ್ನು ತಂದುಕೊಡ್ತಾನೆ. ವಸ್ತುತಃ ಶನೈಶ್ಚರ, ನಾನು ಮೊನ್ನೆ ಶನಿವಾರ ಹೇಳ್ತಾ ಇದ್ದೆ, ಶನೈಶ್ಚರ ಬಂದಿದ್ದಾನೆ ಅಂದರೆ ಅವನು ಕಠಿಣವಾದದ್ದನ್ನು ತಂದಿದ್ದಾನೆ, ತನ್ನ ಮೂಲಕ ಒಂದು ವಿಶೇಷ ಫಲವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ ಅಂತ ಅರ್ಥ. ಹೀಗಾಗಿ ಕಷ್ಟ ಕೊಡ್ತಾನವನು. ಶನೈಶ್ಚರ ಶೋಕ ಕಾರಣನವನು, ಸುಖ ನೀಡನು, ಕಷ್ಟ ನಷ್ಟಗಳ ಕೊಟ್ಟು ಅಳಿಸುವವನು. ಕಷ್ಟ ನಷ್ಟ, ವಿಕ್ರಮಾದಿತ್ಯನ ಕಥೆ ಕೇಳಿದಲ್ವ ನೀವು, ಎಂಥ ಘೋರವಾದ, ಅಷ್ಟು ಕಠಿಣತೆ ಇಲ್ಲ, ಅಷ್ಟು ಸಮಸ್ಯೆ ನಿಮಗಿಲ್ಲ ಅಂತ ಅಂದ್ಕೊಳ್ತೀನಿ. ನಳದಮಯಂತಿರ ಕಥೆ ಕೇಳಿರ್ತೀರ, ಉಟ್ಟ ಬಟ್ಟೆಯಲ್ಲಿ ಕಾಡ್ಪಾಲಾದಂಥ ಗಂಡ ಹೆಂಡತಿಯವರು, ಬಟ್ಟೆ ಇಲ್ಲ ಹಾಕ್ಕೊಳ್ಳೋಕ್ಕೆ, ಹರಿದೋಗ್ಬಿಡುತ್ತೆ ಅವನಿಗೆ ನಳನಿಗೆ, ಹೆಂಡತಿ ತನ್ನ ಸೆರಗನ್ನು ಹರಿದು ಕೊಡ್ತಾಳೆ ಉಟ್ಕೋ ಅಂತ. ಅಷ್ಟು ಕಷ್ಟ ಇಲ್ಲ ಅಂತ ಅಂದ್ಕೊಳ್ತೀನಿ. ಅಂಥ ಕಷ್ಟಗಳನ್ನು ಅವರೆಲ್ಲ ದಾಟಿದ್ದಾರೆ. ಕಷ್ಟ ಬರುತ್ತೆ, ನಮಗೆ ದಾಟುವ ಶಕ್ತಿ ಶನೈಶ್ಚರನೇ ಕೊಡ್ತಾನೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಶನೈಶ್ಚರ ಮಂದಿರ ಇದ್ದರೆ ತಾವು ಹೋಗಿ ತಿಲ ತೈಲದಿಂದ ಅಭಿಷೇಕ ಮಾಡಿಸಿ, ಪ್ರತಿ ಶನಿವಾರ ಶನಿವಾರ ಮಾಡಿಸಿ, 9 ಶನಿವಾರ ಮಾಡಿಸಿ, ಶ್ರದ್ಧೆಯಿಂದ ಶನೈಶ್ಚರನಲ್ಲೇ ಪ್ರಾರ್ಥನೆ ಮಾಡಿ, ಅಪ್ಪ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ, ನೆನೆದೇ ದಹ ಕಾಲ ನಡೀತಾ ಇದೆ, ಹೀಗಾಗಿ ಈ ಕಾಲಕ್ಕೆ ಉತ್ತರವನ್ನು ಕೊಡುವಂಥ, ಶನೈಶ್ಚರನ ದಶೆಯಲ್ಲಿ ರಾಹು ಭಕ್ತಿ ನಡೀತಾ ಇರೋದ್ರಿಂದ ಇದನ್ನು ದಾಟ್ತೀರಾ, ಯೋಚನೆ ಮಾಡಬೇಡಿ. ನೀವು ಶನೈಶ್ಚರನ ಪ್ರಾರ್ಥನೆ ಹಾಗೂ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪಂಚಾಮೃತ ಅಭಿಷೇಕ ಮಾಡಿಸಿ ಅಲ್ಲಿ. ಇವೆರಡು, ಶನೈಶ್ಚರನಿಗೆ ತಿಲತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆಯಿಂದ ಅಭಿಷೇಕ, ಸುಬ್ರಹ್ಮಣ್ಯನಿಗೆ ಪಂಚಾಮೃತ ಅಭಿಷೇಕ. 9 ಶ್ರದ್ಧೆಯಿಂದ ಮಾಡಿಸಿ, ಹೊರಗೆ ಬರ್ತೀರಾ ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಾಗರಾಜ್ ಅವರು ಸಿರಿಗುಪ್ಪೆಯಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/11/1981, ಸಮಯ 1:45 ಮಧ್ಯಾಹ್ನ. ಅವರ ಪ್ರಶ್ನೆ, ವ್ಯಾಪಾರ ಯೋಗ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗರಾಜ್ ಅವರ ಪ್ರಶ್ನೆ, ವ್ಯಾಪಾರ ಯೋಗ ಇದೆಯಾ, ವ್ಯಾಪಾರ ಮಾಡಬಹುದಾ ಅಂತ ಅಲ್ವಾ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ. ಆದರೆ ಕರ್ಮಸ್ಥಾನದಲ್ಲಿ ಅಷ್ಟಮಾಧಿಪತಿ ಶುಕ್ರ ಇದ್ದಾನೆ. ಇದು ಪರಿವರ್ತನ ಯೋಗ. ಕರ್ಮಾಧಿಪತಿ ಮನೆಯಲ್ಲಿ ಅಷ್ಟಮಾಧಿಪತಿಯು, ಅಷ್ಟಮಾಧಿಪತಿಯಲ್ಲಿ ಮನೆಯಲ್ಲಿ ಕರ್ಮಾಧಿಪತಿ ಇರತಕ್ಕಂಥದ್ದು, ಪರಸ್ಪರ ಶತ್ರುಗಳು. ಹೀಗಾಗಿ ನಿಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ, ಕೆಲಸ ಇದು ಬೇಡ, ಮತ್ತೊಂದು ಮಾಡೋಣ, ಮತ್ತಿನ್ನೇನು ಮಾಡೋಣ, ಈ ಥರದ್ದು ಒಂದು ಆಲೋಚನೆ ಬರುತ್ತದೆ. ಆದರೆ ಚಂದ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಈಗ ನಡೀತಾ ಇರತಕ್ಕಂಥ ಕಾಲ ರಾಹುದಶೆಯಲ್ಲಿ ಈಗ ಚಂದ್ರನ ಭಕ್ತಿ ನಡೀತಾ ಇದೆ. ನೋಡಿ, ಈಗ ಕಾಲ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನೀವು ಎಳುನೀರು, ಕೃಷಿ ಸಂಬಂಧಿ ಅಥವಾ ತರಕಾರಿ ಅಥವಾ ಹಾಲು ಹೈನು, ಜೊತೆಗೆ ಹಣ್ಣು ಹಂಪಲು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಮಾಡಬಹುದು. ಕರ್ಮಸ್ಥಾನದ ಚಂದ್ರನಿಗೆ ಬಲವೂ ಇದೆ, ಪಕ್ಷದ ಬಲವೂ ಇದೆ. ಹೀಗಾಗಿ ಆ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ನಿಮಗೆ, ಯೋಚನೆ ಮಾಡಬೇಡಿ. ಮತ್ತು ಮುಂದೆ ಗುರು ಶುರುವಾಗುತ್ತೆ. ಗುರು ಅಷ್ಟಮದಲ್ಲಿದ್ದಾನೆ, ಆದರೆ ನವಾಂಶದಲ್ಲಿ ಅವನು ತನ್ನದೇ ಅಂಶ, ಸ್ವನವಾಂಶ, ಧನುರಂಶ ತೆಗೆದುಕೊಂಡಿದ್ದಾನೆ. ಒಳ್ಳೆಯದಿದೆ, ಹೀಗಾಗಿ ಅನುಕೂಲ ಆಗುತ್ತೆ, ಯೋಚನೆ ಬೇಡ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.